ಚುನಾವಣೆ ನೆಪದಲ್ಲಿ ಮಕ್ಕಳನ್ನ ಮರೆತ ಸರ್ಕಾರ. ಪ್ರತಿ ವರ್ಷ ನಡೆಸುತ್ತಿದ್ದ ಬೇಸಿಗೆ ಶಿಬಿರಗಳಿಗೆ ಈ ಬಾರಿ ಬ್ರೇಕ್. ಬೇಸಿಗೆ ಶಿಬಿರದಿಂದ ವಂಚಿತರಾದ ಮಕ್ಕಳು. ಪ್ರತಿ ವರ್ಷ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ಬೇಸಿಗೆ ಶಿಬಿರಗಳನ್ನ ಆಯೋಜನೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಚುನಾವಣೆಯ ಗುಂಗಿನಲ್ಲಿ ಮುಳುಗಿದ್ದು ಮಕ್ಕಳನ್ನ ಮರೆತೇ ಬಿಟ್ಟಿದ್ದಾರೆ. ಪ್ರತಿ ವರ್ಷ ಬೇಸಿಗೆ ಶಿಬಿರಗಳ ಮೂಲಕ ಏನಾದರೂ ಹೊಸ ವಿಷಯಗಳನ್ನ ಕಲಿಯುತ್ತಿದ್ದ ಮಕ್ಕಳು ಈ ಬಾರಿ ಮಾತ್ರ ಮಂಕಾಗಿ ಕೂತಿದ್ದಾರೆ. ರಾಜ್ಯದ ಲಕ್ಷಾಂತರ ಮಕ್ಕಳು ಬೇಸಿಗೆ ಶಿಬಿರದಿಂದ ವಂಚಿತರಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿರುವ ಬಾಲಭವನ ಸಮಿತಿಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಶ್ರಯದಲ್ಲಿ ಪ್ರತಿ ವರ್ಷ ಒಂದು ವಾರದ ಶಿಬಿರ ಆಯೋಜನೆ ಆಗ್ತಾ ಇತ್ತು. ಈ ಶಿಬಿರದ ಮೂಲಕ ಗ್ರಾಮೀಣ ಭಾಗದ ಮಕ್ಕಳು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಕೂಡ ಬೆಳೆಸಿಕೊಳ್ತಿದ್ರು. ಆದರೆ ಈ ಬಾರಿ ಮಾತ್ರ ಚುನಾವಣೆಯ ಗುಂಗಿನಲ್ಲಿ ಬಾಲಭವನ ಸೊಸೈಟಿ ಶಿಬಿರದ ಬಗ್ಗೆ ಯೋಜನೆಯನ್ನೇ ರೂಪಿಸಿಲ್ಲ. ಹಾಗಾಗಿ ಲಕ್ಷಾಂತರ ಮಕ್ಕಳು ಶಿಬಿರದಿಂದ ವಂಚಿತರಾಗಿದ್ದಾರೆ. ನಗರ ಪ್ರದೇಶಗಳಲ್ಲಿ ಭಾರೀ ಶುಲ್ಕ ನೀಡಿ ಮಕ್ಕಳು ಶಿಬಿರಗಳಿಗೆ ತೆರಳ್ತಾ ಇದ್ದಾರೆ. ಆದರೆ ಶಿಬಿರಗಳಿಂದ ವಂಚಿತರಾಗಿ ಮೊಬೈಲ್ ಟಿವಿಗೆ ಶರಣಾಗಿರುವ ಗ್ರಾಮೀಣ ಭಾಗದ ಮಕ್ಕಳ ಬಗ್ಗೆ ಹೆತ್ತವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣೆಗೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ರೀತಿ ಶಿಬಿರಗಳಿಗೆ ಅನುದಾನ ನೀಡದಿರುವುದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಸರಿ.